ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದು? ನಮ್ಮ ಪ್ರಕಾರ ಮೋದಿ ಅವರೇ. ಯಾಕಂದ್ರೆ ಅವ್ರು ಬಂದ್ರೆ ದೇಶನೂ ಅಭಿವೃದ್ಧಿ ಆಗ್ತಾ ಇದೆ, ಒಳ್ಳೆ ಇದರಲ್ಲಿ ಇದೆ, ನಾವು ಕೆಳಗಡೆ ಇದ್ದವ್ರು ಮೇಲ್ಗಡೆ ಬರ್ತಾ ಇದ್ದೀವಿ, ಎಲ್ಲದಕ್ಕೂ ಒಳ್ಳೆ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ ಆ ಕಾಲದಿಂದ ಇತ್ತು, ನಾವು ಹುಟ್ಟಕ್ಕೆ ಮುಂಚೆಯಿಂದ ಏನು ಪ್ರಯೋಜನ ಇಲ್ಲ. ಇವಾಗ ಬಂದು ಸ್ವಲ್ಪ ದಿನದಲ್ಲಿ ರೌಡಿಸಮ್ ಅಲ್ಲಿ ಇಲ್ಲಿ ಕೊಲೆ ಗಿಲೆ ಎಲ್ಲ ನಡೀತಾ ಇದೆ, ನೀವೇ ನೋಡ್ತಾ ಇದ್ದೀರಾ ಈ ಸರೌಂಡಿಂಗ್ಗಳಲ್ಲೇ. ಮುಂಚೆ ಅದೆಲ್ಲ ಇಲ್ಲ, ಬಿ ಜೆ ಪಿ ಸರ್ಕಾರ ಇರೋವರೆಗೂ ಯಾವುದೂ ಇರಲಿಲ್ಲ. ಇವಾಗ ಬರೀ ಜಾಸ್ತಿ ಇದೇ ಆಗಿಬಿಟ್ಟಿದೆ. ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಇವರು ದುಡ್ಕೊಂಡು ಮನೆಗೆ ಹೋಗೋರು ಸೇಫ್ಟಿ ಇರಲಿಲ್ಲ, ಮೇಯ್ನ್ ಕಾರಣ ಇದಕ್ಕೆ. ಮತ್ತೆ ಒಂದು ಅವಕಾಶ ಮೋದಿ ಅವರಿಗೆ ಕೊಡೋಣ ಅಂತೀರಾ? ಮೋದಿ ಅವರೇ ಬರಬೇಕು, ಅವ್ರು ಬಂದರೆ ನಮಗೆ ಉಳು, ಇಲ್ಲಾಂದ್ರೆ ಅಲ್ಲಿವು. ಒಂದು ಸ್ವಲ್ಪ ಜನ ಈಗ ರಾಹುಲ್ ಗಾಂಧಿ ಯಂಗ್ಸ್ಟರ್ ಅವ್ರಿಗೊಂದು ಅವಕಾಶ ಕೊಡೋಣ ಅಂದ್ಕೊಂಡಿದ್ದಾರೆ ಒಂದಷ್ಟು ಜನ. ಅದು ಯಂಗ್ಸ್ಟರ್ ಅಂದರೆ ಅವರು ಮಾಡೋ ಕೆಲಸದ ಮೇಲೆ ಜನರಿಗೆ ಭರವಸೆ ಬರಬೇಕಲ್ವಾ. ಇವರು ಮೋದಿ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಗೊತ್ತು ಅವ್ರು ಏನು ಮಾಡ್ತಾ ಇದ್ದಾರೆ. ಈ ಜನ್ರೇಷನಲ್ಲಿ ನಮಗಿಂತ ಚೆನ್ನಾಗಿ ಓದಿರೋರಿಗೆ, ಇವಾಗ ಇರೋರು ಎಲ್ಲ ಓದಿರೋರು ಓದ್ತಾ ಇರೋವ್ರೆ, ಅವ್ರಿಗೆ ಏನು ಹೆಂಗೆ ನಡೀತಾ ಇದೆ, ನಮ್ಮ ದೇಶ ಹೆಂಗೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಮೋದಿ ಅವರೇ. ಅವರಿಗೆ ಈ ಸಲಿನೂ ನನಗೆ ಫಸ್ಟ್ ಟೈಮ್ ಬಂದಿದ್ದು ಎಲೆಕ್ಷನ್ ಐ ಡಿ ಕಾರ್ಡು, ಈ ಸಲಿನೇ ನಾನು ಹಾಕಿದ್ದು ಕೂಡ ಅವ್ರನ್ನ ನೋಡಿಬಿಟ್ಟು ಬಿ ಜೆ ಪಿಗೆ ಹಾಕಿದ್ದೀನಿ. ಈ ಬಾರಿನೂ ಜನ ಮೋದಿಗೆ ಬೆಂಬಲ ಕೊಡ್ತಾರೆ ಹಂಗಿದ್ರೆ? ಕೊಡಲೇಬೇಕು, ಅವ್ರು ಕೊಟ್ರೇ ನಾವು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಒಳ್ಳೆ ಸಮಾಜ ಸಿಗ್ಬೇಕಂದ್ರೆ ಮೋದಿನೇ ಬೇಕು. ಈಗ ಕಾಂಗ್ರೆಸ್ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳೆಲ್ಲ ಮೈತ್ರಿ ಆಗಿದ್ದಾವೆ, ಐ ಎನ್ ಡಿ ಅಂತ ಟೀಮ್ ಮಾಡಿಕೊಂಡು ಟೀಮ್ ವರ್ಕ್ ಮಾಡ್ತಾರೆ. ಏನು ಗೊತ್ತಾ, ಒಂದು ಎಕ್ಸಾಂಪಲ್ ಅಷ್ಟೇ, ಒಳ್ಳೆಯವ್ರಿಗೆ ಡಿಮ್ಯಾಂಡ್ ಕಮ್ಮಿ ಅಂತಾರೆ. ಏನೇ ಇದ್ರು ಜನ ಏನು ಎಕ್ಸ್ಪೆಕ್ಟ್ ಮಾಡೋದಂದರೆ ಫಾಸ್ಟಾಗಿ ಇದು ಮಾಡಬೇಕಂದ್ರೆ, ಒಂದು ಒಳ್ಳೆ ವಿಷಯ ಆಗಬೇಕಂದ್ರೆ ಫಾಸ್ಟಾಗಿ ಮಾಡೋಕ್ಕೆ ಆಗಲ್ಲ. ಒಂದು ಒಳ್ಳೆ ವಿಷಯ ಮಾಡಬೇಕಂದ್ರೆ ಅಷ್ಟು ಇಷ್ಟು ಎಲ್ಲ ಕಡೆಯಿಂದನೂ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಇವ್ರು ಮಾಡ್ತಾ ಇರೋದು ಲೇಟ್ ಆದ್ರೂ ನಮ್ಮೆಲ್ಲರಿಗೂ ಒಂದು ಪಬ್ಲಿಕ್ ಸಿಟಿಸನ್ ಆಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ, ಒಳ್ಳೇದಾಗುತ್ತೆ. ಮೋದಿಗಾಗಿ ಇನ್ನೊಂದು ಅವಕಾಶ ಕೊಟ್ಟರೆ ಇನ್ನಷ್ಟು ಡೆವಲಪ್ ಮಾಡ್ತಾರೆ ಅಂತ ಖಂಡಿತ 1000%. ಮೋದಿ ಅವ್ರು ಇದ್ರೇ ನಮ್ಮ ದೇಶ ಒಳ್ಳೇದಾಗೋದು, ಇಲ್ಲಾಂದ್ರೆ ಆಗಲ್ಲ. ಇನ್ನೊಂದು ಅವಕಾಶ ಕೊಟ್ಟರೆ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ನಿಮ್ಮ ಪ್ರಕಾರ ತುಂಬ ಮುಖ್ಯವಾಗಿ ಏನು ಚೇಂಜ್ ಮಾಡಬೇಕು, ಏನು ಡೆವಲಪ್ ಮಾಡಬೇಕು ಇಂಡಿಯಾದಲ್ಲಿ ಅಂತ? ಮುಖ್ಯವಾಗಿ ಅಂದರೆ ಆಲ್ರೆಡಿ ಇವಾಗ ಇಲ್ಲೀಗಲು ಬ್ಲ್ಯಾಕ್ ಮನಿ ಎಲ್ಲ ಬ್ಲ್ಯಾಕ್ ಆಗಿದೆ ಅಲ್ರಾ, ಇವಾಗ ಪ್ರೆಸೆಂಟ್ ಡಿಜಿಟಲ್ ಇಂಡಿಯಾ ಅಂತ ಬಂದಿದೆ. ಅದು ಬಂದಿರೋದ್ರಿಂದ ಒಂದೊಂದು ರೂಪಾಯಿನೂ ಎಲ್ಲಿಗೂ ಹೋಗ್ತಾ ಇಲ್ಲ. ಏನಾಗ್ತಾ ಇದೆ, ಯಾರ ಹತ್ರ ದುಡ್ಡಿರೋರೆಲ್ಲ ಭಯ ಬಿಟ್ಕೊಂಡು ಇವಾಗ ಕರೆಕ್ಟಾಗಿ ಕಟ್ಟೋದ್ರಿಂದ ಸ್ವಲ್ಪ ಈ ಇಲ್ಲದೇ ಇರೋರಿಗೆ ನಿರ್ಮೂಲನೆ ಆಗ್ತಾ ಇದೆ, ಸ್ವಲ್ಪ ಅವ್ರಿಗೂ ಚೇತರಿಕೆ ಕಂಡು ಬರ್ತಾ ಇದೆ. ಈಗ ಬ್ಲ್ಯಾಕ್ ಮನಿ ಹೊರಗಡೆ ತರಿಸ್ಬೇಕಂತ ನೋಟ್ ಬ್ಯಾನ್ ಮಾಡಿದ್ರು ಮೋದಿ ಅವರು, ಮತ್ತೆ ಡಿಜಿಟಲ್ ಇಂಡಿಯಾ ಮಾಡಿದ್ರು, ಕ್ಯಾಶ್ಲೆಸ್ ಮಾಡಿದ್ರು, ಇದೆಲ್ಲ ಜನರಿಗೆ ಅನುಕೂಲ ಆಯ್ತು, ಉಪಯೋಗ ಆಗ್ತಾ ಇದೆ ಅಂತ? ಆಗ್ತಾ ಇದೆ ಖಂಡಿತ, ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಷ್ಟೇ ಆಗ್ತಾ ಇದೆ. ಇನ್ನೊಂದು ಅವಕಾಶ ಹಾಕಿದ್ರೆ ಮೋದಿ ಅವರಿಗೆ ಅವ್ರಿಗೆ ಕೊಡಬೇಕು.